ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಜೈ ಕರ್ನಾಟಕ ಸಂಘಟನೆ ರಾಜ್ಯ ಪದಾಧಿಕಾರಿಗಳಾದ ರಾಕೇಶ್ ಕಲ್ಲೂರ್ ಮಾತನಾಡಿ, ಪ್ರತಿ 2 ವರ್ಷಕ್ಕೊಮ್ಮೆ ಜಿಲ್ಲಾ ಅಧ್ಯಕ್ಷರನ್ನ ಬದಲಾವಣೆ ಮಾಡುತ್ತೇವೆ. ಈ ವರ್ಷವೂ ಬದಲಾವಣೆ ಮಾಡ್ತಾ ಇದ್ದೇವೆ. ಈ ಬಾರಿ ಏನು ವಿಶೇಷ ಅಂದರೆ, ಜೈ ಕರ್ನಾಟಕ ಜಿಲ್ಲೆಯನ್ನ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ವಿಜಯಪುರ ಜಿಲ್ಲಾ ಸಮಿತಿ ವಿಸರ್ಜನೆ ಮಾಡ್ತಾ ಇದ್ದೇವೆ. ಬರುವಂತಹ ದಿನಮಾನಗಳಲ್ಲಿ ಜೈ ಕರ್ನಾಟಕ ಹೊಸ ಮುಖಗಳನ್ನ ನೋಡಬೇಕೆಂಬ ಇಚ್ಛೆ ಪಟ್ಟಿದೆ ಎಂದು ತಿಳಿಸಿದ್ರು. ನಾವು ಪ್ರತಿ 2 ವರ್ಷಕ್ಕೊಮ್ಮೆ ಜಿಲ್ಲಾ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತೇವೆ. ಅದೇ ರೀತಿ ಈ ಸರಿ ಕೂಡ ನಾವು ಜಿಲ್ಲಾ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಸರಿ ಒಂದು ವಿಶೇಷತೆ ಏನದ ಅಂತಂದ್ರೆ, ಇಡೀ ಜಿಲ್ಲೆ ನಮ್ಮ ಜೈ ಕರ್ನಾಟಕ ಜಿಲ್ಲೆಯನ್ನ ಇವತ್ತಿನ ದಿನ ಅಂದ್ರೆ 8ನೇ ತಾರೀಕು ನಮ್ಮ ರಾಜ್ಯ ಬೆಂಗಳೂರು ಆಫೀಸ್ದಾಗ ನಮ್ಮೊಂದು ಮೀಟಿಂಗ್ ಕರೆದು ಇಡೀ ಜಿಲ್ಲೆನ ವಿಸರ್ಜನೆ ಮಾಡಬೇಕು. ಪ್ರತಿಯೊಂದು ತಾಲೂಕು ಅಧ್ಯಕ್ಷರು ಹಿಡಿದು ಜಿಲ್ಲಾ ಅಧ್ಯಕ್ಷರು ಹಿಡಿದು ಒಂದು ವಲಯ ಮಟ್ಟದ ಅಧ್ಯಕ್ಷರು ಹಿಡಿದು ಗ್ರಾಮ ಘಟಕ ಅಧ್ಯಕ್ಷರ ತನಕ ನಾವು ಪೂರ್ತಿ ವಿಜಯಪುರ ಜಿಲ್ಲೆಯನ್ನು ಜೈ ಕರ್ನಾಟಕ ಸಂಘಟನೆಯನ್ನು ನಾವು ವಿಸರ್ಜನೆ ಮಾಡ್ತಾ ಇದ್ದೇವೆ. ಯಾವ ಕಾರಣಕ್ಕಂತಂದ್ರ, ಬರುವಂತಹ ದಿನದೊಳಗ ಒಂದು ಜೈ ಕರ್ನಾಟಕ ಸಂಘಟನೆ ಹೊಸ ಹುಮ್ಮಸ್ಸದಿಂದ ಹೊಸ ಮುಖಗಳನ್ನ ನಾವು ಜೈ ಕರ್ನಾಟಕ ಸಂಘಟನೆಯಲ್ಲಿ ಈ ಸರಿ ನೋಡ್ಬೇಕಂತೇಳಿ ಇಚ್ಛೆ ಪಟ್ಟಿದ್ದೇವೆ ರಾಜ್ಯ ಸಮಿತಿದವರು. ಅದೇ ರೀತಿ ಜೈ ಕರ್ನಾಟಕ ಸಂಘಟನೆ ಹಳೆ ಮುಖದವರು ಇರ್ತಾರೆ, ಅದ್ರ ಜೊತೆಲಿ ಹೊಸ ಮುಖ ಕೂಡ್ಲಿ ಅಂತ ಹೇಳಿ ಈ ವಿಚಾರ ಇಟ್ಕೊಂಡು ನಾವು ಹೇಳ್ತಾ ಇದ್ದೇವೆ. ಇನ್ನ ನಾವು ರಾಜ್ ಸಮಿತಿಯವರು ಇನ್ನ ಡಿಸೈಡ್ ಒಂದು ವಿಚಾರವನ್ನು ನಾವು ಇನ್ನ ಮಾಡಿಲ್ಲ. ಬರುವಂತ ದಿನದೊಳಗ ಸಂಘಟನೆಯನ್ನ ಒಂದು ಹುರುಪು ರೀತಿಯಲ್ಲಿ ಯಾವ ರೀತಿಯಲ್ಲಿ ತಾಲೂಕಾ ಅಧ್ಯಕ್ಷರು ಕೂಡ ಒಂದು ಹುರುಪು ರೀತಿಯಲ್ಲಿ ಯಾರು ಮಾಡ್ತಾರೆ, ಜಿಲ್ಲಾ ಅಧ್ಯಕ್ಷರು ಯಾರು ಮುಂದೆ ಆಗ್ತಾರೆ ಅನ್ನೋದು ಈಗ ನಾವು ತಿಳಿಸುವುದಿಲ್ಲ. ಅದು ಬರುವಂತ ದಿನದೊಳಗೆ ಒಳ್ಳೆ ರೀತಿ ಹೋರಾಟ, ಒಳ್ಳೆ ರೀತಿ ಒಂದು ನಮ್ಮ ಜೈ ಕರ್ನಾಟಕ ಸಂಘಟನೆಯನ್ನ ಒಂದು ತಗೊಂಡು ಹೋಗ್ತಾರಲ್ಲ, ಅವರನ್ನ ನಾವು ಗುರುತಿಸಿ ಖಂಡಿತವಾಗೂ ಬರುವಂತ ದಿನದೊಳಗೆ ಆದಷ್ಟು ಬೇಗನೆ ಬರುವಂತ ದಿನದೊಳಗೆ ನಾವು ಜಿಲ್ಲಾ ಅಧ್ಯಕ್ಷನ ಘೋಷಣೆ ಮಾಡ್ತೇವೆ. ಈಗ ಅದ್ರ ಸಲುವಾಗಿ ನಾವೇನ್ ಹೇಳ್ತಿದ್ರು, ಪೂರ್ತಿ ಜಿಲ್ಲೆನೆ ವಿಸರ್ಜನೆ ಮಾಡುವ ಕಾರಣನೇ ಅದೇ ರೀ. ನಿಮ್ ಹೇಳ್ಬೇಕಂತಂದ್ರ, ನಾವು ಪ್ರತಿ 2 ವರ್ಷಕ್ಕೊಂದ್ಸರಿ ಅಂತೂ ಜಿಲ್ಲಾಧ್ಯಕ್ಷ ಬದಲಾವಣೆ ಮಾಡ್ಕೊಂತ ಬಂದಿದ್ದ ಅಂದ್ರೆ, ನಮ್ಮಲ್ಲಿ ಹೆಂಗಂತ ನಮ್ಮ ಜೈ ಕರ್ನಾಟಕ ಸಂಘಟನೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ಹೇಳುವ ಮುಖಾಂತರ ನಮ್ಮ ಜೈ ಕರ್ನಾಟಕ ಸಂಘಟನೆ ಯಾರಿಗೂ ಇಲ್ಲಿ ವಂಚನೆ ಆಗ್ಬಾರ್ದು, ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗ್ಬೇಕಂತ ಹೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಇಲ್ಲಿ ಎಲ್ಲಿ ಎದಕ್ಕೆ ಕುಂಠಿತ ಆಯ್ತಂತಂದ್ರೆ, ಅದರ ಸಲುವಾಗಿ ಇಡೀ ವಿಜಯಪುರ ಜಿಲ್ಲೆಯನ್ನ ನಾವು ವಿಸರ್ಜನೆ ಮಾಡ್ತಾ ಇದ್ದೇವೆ. ಅದರಿಂದ ಬರುವಂತ ದಿನದೊಳಗೆ ನಿಮಗೂ ಮಾಧ್ಯಮದವ್ರಿಗೆ ಗೊತ್ತಾಗತ್ತಾ, ಎಲ್ಲಪ್ಪ ಜೈ ಕರ್ನಾಟಕ ಸಂಘಟನೆ ಇಡೀ ಜಿಲ್ಲೆಯನ್ನು ವಿಸರ್ಜನೆ ಮಾಡಿದ್ದು ಒಂದು ಒಳ್ಳೆ ರೀತಿ ಕರೆಕ್ಟ್ ಅದ ಅಂತೇಳಿ ನಿಮಗೂ ಅನಿಸ್ತದೆ. ಅದನ್ನ ಇವತ್ತ ನಾವು ಪ್ರೆಸ್ ಮೀಟ್ ಮೂಲಕ ಈ ಹೊಸ ಜನರು ನಾವು ಮೆಂಬರ್ಶಿಪ್ ಮಾಡುವ ಮೂಲಕ ಇವತ್ತಿನ ದಿನ ನಾವು ಮಾಧ್ಯಮದವರು ಮತ್ತೊಂದು ಏನು ಕೇಳ್ಕೋತೀವಿ ಅಂತಂದ್ರೆ, ನಾವು ಇವತ್ತಿನ ದಿನ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ಲಾಕತ್ತೇವೆ. ಯಾವ ರೀತಿ ಅಭಿಯಾನ ಅಂತಂದ್ರೆ, ನಮ್ಮ ಜೈ ಕರ್ನಾಟಕ ಸಂಘಟನೆಯಲ್ಲಿ ಪ್ರತಿಯೊಬ್ಬ ಒಂದು ಮನೆಯಲ್ಲಿ ಒಬ್ಬನಾದ್ರೂ ನಮ್ಮ ಜೈ ಕರ್ನಾಟಕ ಸಂಘಟನೆಯಲ್ಲಿ ಇರಬೇಕು, ಅವನು ಮೆಂಬರ್ಶಿಪ್ ಕಾರ್ಡ್ ಹೊಂದಿರಬೇಕು, ಅವನು ಪ್ರತಿಯೊಂದು ಮನೆಯಿಂದ ಒಬ್ಬರು ಹೋರಾಟಗಾರರು ಮುಂದೆ ಬರಬೇಕು ನಮ್ಮ ಜೈ ಕರ್ನಾಟಕ ಸಂಘಟನೆಯಲ್ಲಿ. ಈ ಮೂಲಕ ನಾನು ಇಡೀ ನಮ್ಮ ಜಿಲ್ಲೆಯ ಜನತೆಗೆ ನಾನು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ರಾಜ್ಯ ಸಮಿತಿ ಮೊನ್ನೆ ಮೀಟಿಂಗ್ ಒಳಗಡೆ ಆಗಲಿ, ಇದಕ್ಕಿಂತ ಮುಂಚೆ ಒಂದು 3 ತಿಂಗಳು ಮೀಟಿಂಗ್ ಸಹ ಆಗಿತ್ತು ರಾಜ್ಯ ಸಮಿತಿ ಒಳಗಡೆ. ಈ ನಮ್ಮ ಸಂಘಟನೆಯಲ್ಲೇ ಯಾವುದೇ ರೀತಿ ಒಂದು ನೀವು ಹೇಳೋ ರೀತಿಯಲ್ಲಿ ಯಾವುದೇ ರೀತಿ ಇನ್ನೂತನ ಆಗಿಲ್ಲ. ನಮ್ದು ಎಲ್ಲೋ ಒಂದ್ ಕಡೆ ನಾವು ಈ ಸರಿ ಸ್ವಲ್ಪ ನಮ್ಮ ಈ ಭಾಗಕ್ಕೆ ಹೋರಾಟಗಳು ಕಡಿಮೆ ಆಗಿದಾವ ಅಂತೇಳಿ ನಿಮ್ಗೆ ಈ ರೀತಿ ಅನಿಸ್ತಾ ಇದಾವ. ಈಗ ಬರುವಂತ ದಿನದ ಒಳಗ ನಾವು ಅದನ್ನ ತೋರಿಸ್ಕೊಡ್ತೇವೆ, ಜೈ ಕರ್ನಾಟಕ ಸಂಘಟನೆ ಏನು, ನಮ್ಮ ಈ ಸರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಹೊಸ ಹುಮ್ಮಸ್ಸು, ನಮ್ಮೆಲ್ಲ ಹಳೆ ಕಾರ್ಯಕರ್ತರು ಮತ್ತು ಹೊಸ ಕಾರ್ಯಕರ್ತರು ಕೂಡಿಸಿ ಒಂದು ಹೊಸ ಹುಮ್ಮಸ್ಸನ್ನ ತೋರಿಸ್ತೇವೆ. ಈ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ರಾಜ್ಯ ಕಾರ್ಯದರ್ಶಿ ವಿ ಇಂಗಳಗಿ ಮಾತನಾಡಿ, ಒಂದು ಸಭೆಯನ್ನ ಮಾಡಲಾಗಿತ್ತು. ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳನ್ನ ಕರೆದು ಅವರ ಅಭಿಪ್ರಾಯವನ್ನ ಸಂಗ್ರಹಣ ಮಾಡಲಾಗಿತ್ತು ಎಂದು ಹೇಳಿದ್ರು. ಈಗ ತಾನೇ ನಮ್ಮ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಏನು 5 ವರ್ಷ ಕಾಲ ಆಯ್ತು. ನಮ್ಮ ರಾಜ್ಯಾಧ್ಯಕ್ಷರು, ಯುವ ನಾಯಕರು ಎಲ್ಲರ ಸ್ಫೂರ್ತಿ. ಒಬ್ಬ ರಾಜ್ಯಾಧ್ಯಕ್ಷರಂದ್ರೆ ಯಾವ ತರ ಇರಬೇಕು ಅಂತೇಳಿ ಅವ್ರದ್ದೊಂದು ಗತ್ತು ಗಮ್ಮತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆಯಲ್ಲಿ ಇದೆ. ಒಂದು ಅವರೊಂದು ಆದೇಶದ ಮೇರೆಗೆ ಇವತ್ತು ಏನು ನಾವು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ, ಅದು ಯಾವ ಉದ್ದೇಶಕ್ಕಂದ್ರೆ ಇದೇ ತಿಂಗಳು 8ನೇ ತಾರೀಕು ರಾಜ್ಯ ಕೇಂದ್ರ ಕಚೇರಿಯಲ್ಲಿ ಒಂದು ಕೋರ್ ಕಮಿಟಿ ಸಭೆಯನ್ನು ನಡೆಸಲಾಗಿತ್ತು. ಆ ಸಭೆಯಲ್ಲಿ ಇದಕ್ಕಿಂತ ಮುಂಚೆ ಒಂದು ನಾವು ಇಲ್ಲಿ 3 ತಿಂಗಳು ಹಿಂದ್ಗಡೆ ಒಂದು ಇಲ್ಲಿ
ನಾವೊಂದು ಮೀಟಿಂಗ್ ಅನ್ನು ಮಾಡಲಾಗಿತ್ತು. ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳನ್ನು ಕರೆದು ಅವರವರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿತ್ತು. ರಾಜ್ಯದಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರು ಕೂಡ ಬಂದಿದ್ರು, ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಎಲ್ಲರೂ ಕೂಡಿ ಒಂದು ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದು ರಾಜ್ಯ ಕಮಿಟಿಗೆ ನಾವು ತಲುಪಿಸಲಾಗಿತ್ತು. ಅದೇ ಉದ್ದೇಶದಿಂದ ಎಲ್ಲ ಪದಾಧಿಕಾರಿಗಳು ಒಂದು 3 ತಿಂಗಳ ಸಂಘಟನೆಯನ್ನು ಇನ್ನಿಷ್ಟು ಬಲಪಡಿಸ್ತೇವೆ ನಾವು ಅನ್ನೋ ಉದ್ದೇಶಕ್ಕಾಗಿ ಒಂದು 3 ತಿಂಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಆದ ಕಾರಣ ಈಗ ಆ ಕಾಲಾವಕಾಶ ಕೊಟ್ಟರೂ ಕೂಡ ಅದು ಸಂಘಟನೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಾರದಕ್ಕ ಈ ಒಂದು ರಾಜ್ಯ ಕಮಿಟಿಯಿಂದ ಈ ನಮ್ಮ ಬಿಜಾಪುರ ಜಿಲ್ಲಾ ತಾಲೂಕಾ ಗ್ರಾಮ ಘಟಕ ಎಲ್ಲ ಪದಾಧಿಕಾರಿಗಳನ್ನು ಬರ್ಖಾಸ್ತ್ ಮಾಡಲಾಗಿದೆ. ಆದ ಕಾರಣ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳುವುದೇನೆಂದರೆ ಇನ್ನು ಬರುವ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆ ವ್ಯಕ್ತಿಯನ್ನ ಸಂಘಟನೆಗೆ ಯಾವ ತರ ನಡೆಸಿಕೊಂಡು ಹೋಗಬೇಕು ಅನ್ನುವಂತ ಒಂದು ಚಾಣಕ್ಯತನ ಇರುವಂತ ಒಂದು ವ್ಯಕ್ತಿಯನ್ನ ನಾವು ಈ ಬಿಜಾಪುರ ಜಿಲ್ಲೆಗೆ ಒಂದು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡ್ತೀವಿ ಅನ್ನುವಂತ ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ತಮ್ಮ ಮುಖಾಂತರ ಜನತೆಗೆ ಹೇಳುವುದೇನೆಂದ್ರೆ ಜಿಲ್ಲೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಇನ್ನಿಷ್ಟು ಬಲಪಡಿಸಬೇಕು ಅಂದ್ರೆ ಎಲ್ಲ ತಾಲೂಕು ಹಾಗೂ ಗ್ರಾಮ ಘಟಕಗಳಿಂದ ಎಲ್ಲ ಪದಾಧಿಕಾರಿಗಳನ್ನ ಹಾಗೂ ಮೆಂಬರ್ಶಿಪ್ ಅನ್ನ ನಾವು ಈಗ ಜಾಸ್ತಿಯನ್ನು ಯಾರು ಮಾಡ್ತಾರ ಅಂಥವ್ರಿಗೊಂದು ನಾವು ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡಲಾಗುತ್ತೆ. ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಈಗಂತರೂ ಪೂರ್ತಿ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಹಿಡ್ಕೊಂಡು ಇಡೀ ಬೌಡಿನೇ ಡಿಸಾಲ್ವ್ ಮಾಡಲಾಗಿದೆ. ಆದ ಕಾರಣ ಮುಂದಿನ ದಿನಮಾನಗಳಲ್ಲಿ ಯಾರು ಒಂದು ಒಳ್ಳೆ ಸಂಘಟನೆಯನ್ನು ಕಟ್ಟಿಕೊಂಡು ಎಲ್ಲರನ್ನ ಒಗ್ಗಟ್ಟಾಗಿ ಸೇರಿಸಿಕೊಂಡು ಹೋಗುವಂತ ಒಂದು ಒಳ್ಳೆ ವ್ಯಕ್ತಿಯನ್ನ ನೋಡಿ ನಾವು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಬಹಳ ದಿನ ಬಿಡಂಗಿಲ್ಲ, ಇದೇ ಒಂದು ಸ್ವಲ್ಪ ದಿನದೊಳಗೆ ತಮ್ಮ ಸಿಹಿ ಸುದ್ದಿ ನಾವು ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳಿ